ಎಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್. ದೋ ದಿಸ್ ಇಸ್ ಫ್ರೈಡೆ ಬ್ಲಾಗ್ ಆಗಿರುತ್ತೆ. ಸೊ ಡೈಲಿ ಬ್ಲಾಗಲ್ಲಿ ಫ್ರೈಡೆ ಬ್ಲಾಗ್. ಸೊ ಫ್ರೈಡೆ ಅಂದ ತಕ್ಷಣ ನಮಗೆ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಶುಕ್ರವಾರ ಅಂದ ತಕ್ಷಣ ಮನೇಲಿ ಧೂಪ ದೀಪ ಎಲ್ಲ ಹಚ್ಚೋದು ಕಾಮನ್ ಆಗಿರುತ್ತೆ ಎಲ್ಲರೂ ಮನೇಲೂ. ಸೊ ನಮ್ಮಲ್ಲಿ ಹೇಗೆ ಪೂಜೆ ಎಲ್ಲ ನಡೆಯುತ್ತೆ ನೋಡೋಣ. ನಮ್ಮ ಬುದ್ಧಿ ಇವತ್ತು 4:30 ಎದ್ಬಿಟ್ಟಿದ್ದ ಮಾರ್ಲಿ ಮಾರ್ನಿಂಗ್. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಈಗ ನಾನು 6:00 ಮತ್ತೆ ಮಲ್ಕೊಂಡ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ನಾನು ಫ್ರೆಶಪ್ ಆಗಿ ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇವ್ರ ಸಾಮಾನು ನಾವು ವೀಕ್ಲಿ ಒನ್ ಟೈಮ್ ಅಷ್ಟೇ ನಾನು ವಾಶ್ ಮಾಡ್ತೀನಿ. ಸೊ ಎವ್ರಿ ಡೇ ಏನು ವಾಶ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಶುಕ್ರವಾರ ಆಗಿದ್ದ ಪೂಜೆಗೆಲ್ಲ ಕೂಡ ನೀಟಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಒರೆಸಿ ಆ್ಯಂಡ್ ಒಸಲಂತೂ ಪೂಜೆ ದಿನ ಪ್ರತಿದಿನ ಒಸಲು ಪೂಜೆ ನಡೀತಾನೆ ಇರುತ್ತೆ. ಸೊ ಒಸಲ ನೀಟಾಗಿ ತುಳಿದು ಅರಿಶಿನ ಕುಂಕುಮ ಎಲ್ಲ ಹಾಕಿ ನೆಕ್ಸ್ಟ್ ರಂಗೋಲಿ ಕೂಡ ಇರ್ತೀವಿ. ಸೊ ನಾವು ಪ್ರತಿ ಶುಕ್ರವಾರನೂ ಸಹ ಪೂಜೆ ಮಾಡೋದು ಕಾಮನ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಅಷ್ಟೇ ಅಲ್ವಾ, ನಾವು ಪೂಜೆ ಅಂದ ತಕ್ಷಣ ನಮಗೆ ನೆನಪಾಗೋದು. ಸೊ ಒಸಲು ಪೂಜೆ ಮೇನ್ ಒಸಲಿಗೆ ಪೂಜೆ ಮಾಡಬೇಕು. ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ತಡೆಯೋದೇ ಒಸಲು. ಸೊ ಒಸಲಿಗೆ ಪೂಜೆ ಮಾಡಿ ನಂತರ ಅದಕ್ಕೆ ಒಂದು ಪುಟಾಣಿಯದ ರಂಗೋಲಿ ಹಾಕಬೇಕು. ಸೊ ನಾನು ಮಾರ್ನಿಂಗ್ ತುಂಬಾ ಸ್ವಲ್ಪ ಎವ್ರಿ ಡೇ ಅಂದರೆ ವಾರ ಇದ್ದಾಗ ಅಷ್ಟೇ ಮಾರ್ನಿಂಗ್ ಪೂಜೆ ಮಾಡೋದು. ಸೊ ಎವ್ರಿ ಡೇ ಏನು ಪೂಜೆ ಮಾಡಲ್ಲ, ಅದಕ್ಕೆ ಮೊದಲು ಎಲ್ಲ ನೋಡ್ಕೊಳ್ಳೋದಿರುತ್ತೆ, ಅವನ್ನ ಕೇರ್ ಮಾಡೋದೇ ನಮಗೆ ಟೈಮ್ ಆಗಿರುತ್ತೆ. ಸೊ ತಿಂಡಿ ಊಟ ಅಡುಗೆ ಅಂತ ಬ್ಯುಸಿಯಾಗೋಗಿರ್ತೀನಿ ಅರ್ಲಿ ಮಾರ್ನಿಂಗ್ ನಾನು. ಸೊ ಕೆಲಸದ ಜೊತೆ ಕೆಲಸ ಆಗಿರಬಹುದು ಎಲ್ಲ ಕೂಡ ಮಾಡಬೇಕು ಒಟ್ಟೊಟ್ಟಿಗೆ. ಹಾಗಾಗಿ ನಾವು ಶುಕ್ರವಾರ, ಗುರುವಾರ ಮತ್ತು ಸೋಮವಾರ ಜೊತೆಗೆ ಭಾನುವಾರ ನಮ್ಮ ವಾರಗಳಿದ್ದಾಗ ಮಿಸ್ ಮಾಡದೇ ಮಾಡ್ತಾನೆ ಇರ್ತೀವಿ ಪೂಜೆನ. ನೀವು ದೇವಸ್ಥಾನ ಕೂಡ ಹೋಗಬೇಕಿತ್ತು, ಹಾಗಾಗಿ ಬೇಗನೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಸೊ ಪೂಜೆ ಅಂದ ತಕ್ಷಣ ನಮಗೆ ನನಗಂತೂ ಪರ್ಸ್ನಲಿ ಆಗಿ ಪೂಜೆ ಮಾಡೋದು ತುಂಬ ಇಷ್ಟ. ಬಟ್ ಇತ್ತೀಚೆಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಸಿಗೋ ಟೈಮಲ್ಲಿ ಆದಷ್ಟು ಭಕ್ತಿ ಭಾವದಿಂದ ಪೂಜೆ ಮಾಡ್ತೀನಿ. ನನ್ನ ಮುದ್ದು ಒಳ್ಳೆಯದಾಗಬೇಕು ಅಷ್ಟೇ ನಾನು ಕೇಳೋ ದೇವ್ರ ಹತ್ರ. ಸೊ ಅವನು ಯಾವಾಗಲೂ ಖುಷಿಯಾಗಿರಬೇಕು. ಸೊ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ನನ್ನ ತಿಂಡಿ ಆಗಿರ್ಬೋದು ಎಲ್ಲ ನೋಡೋಕ್ಕೆ ಹೋಗ್ತೀನಿ. ನಾನು ಸಿಂಪಲ್ಲಾಗಿ ದೇವ್ರ ಮನೇಲಿರುವಂಥ ಥಿಂಗ್ಸ್ ಆರ್ ಐಟಮ್ಸ್ ಎಲ್ಲ ಸಿಂಪಲ್ಲಾಗಿ ಇಟ್ಕೊಳ್ಳೋದು, ತುಂಬ ಹೆವಿಯಾಗಿ ಐಟಮ್ಸ್ಗಳನ್ನ ನಾನು ಇಟ್ಕೊಳ್ಳಲ್ಲ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅವನು ಎದ್ದಿದ್ದು ಸ್ವಲ್ಪ ಬೇಗನೆ ಆಗಿರುತ್ತೆ, ಒಂದೊಂದ್ಸಲ ಬೇಗ ಎದ್ಬಿಡ್ತಾನೆ ಮುದ್ದು. ಹಾಗಾಗಿ ಅವರು ಕೂಡ ಮಲಗಿದ್ರು. ಸೊ ನಾನೇ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಸೊ ನನಗೆ ಕರ್ಪೂರ ಹಚ್ಚಿ ಗನ್ಕಡಿ ಬೆಳಗೋದು ಪೂಜೆ ಮಾಡೋದು. ಸೊ ಎವ್ರಿ ಡೇ ನಾರ್ಮಲಾಗಿ ಹೇಗೆ ಪೂಜೆ ಮಾಡೋದು ನಾವು ಎವ್ರಿ ಡೇ ಅದೇ ರೀತಿಯೇ ಫ್ರೈಡೇನೇ ಕೂಡ ಇರುತ್ತೆ. ಫ್ರೈಡೇ ಸ್ಪೆಷಲಾಗಿ ಮಹಾಲಕ್ಷ್ಮಿ ಪೂಜೆ ನಡೀತಾ ಇರುತ್ತಲ್ವಾ, ಸೊ ಮಹಾಲಕ್ಷ್ಮಿಯವರ ಶ್ಲೋಕ ಆಗಿರಬಹುದು ಅದನ್ನು ಹೇಳಿ ಪೂಜೆ ಮಾಡ್ತೀವಿ ಅಷ್ಟೇ. ತುಂಬಾ ಸಿಂಪಲ್ಲಾಗಿ ಪೂಜೆಯನ್ನು ಮುಗಿಸ್ತೀನಿ ನಾನು. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲ ಕೆಲಸಗಳನ್ನ ಸಹ ಅಂದರೆ ಅಡುಗೆ ಕೆಲಸಗಳೆಲ್ಲ ಬಾಕಿ ಇರುತ್ತಲ್ವ, ಸೊ ಅದನ್ನೆಲ್ಲ ನಾನು ಮತ್ತೆ ಮಾಡ್ತಾ ಹೋಗ್ತೀನಿ. ಸೊ ಲಾಸ್ಟಲ್ಲಿ ಧೂಪ ಹಚ್ಚಿ ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇವತ್ತು ಒಂದು ಚೈನ್, ಗೋಲ್ಡ್ ಚೈನ್ನ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಯಾರಿಗಾದ್ರು ಗೋಲ್ಡ್ ಚೈನ್ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ ಈ ಡಿಸೈನ್. ನ್ಯೂ ಡಿಸೈನ್, ಸೊ ಡಿಸೈನ್ಸ್ ಫೋಟೋಸ್ ಕೂಡ ನಾನು ಹಾಕ್ತೀನಿ ನಿಮಗೆ ಬೇಕು ಅಂದರೆ. ಸೊ ನೀವು ತುಂಬ ಚೆನ್ನಾಗಿದೆ ಇದು, ನೀವು ಟ್ರೈ ಮಾಡಿ ಒಂದ್ಸಲ. ಆ್ಯಂಡ್ ಇದು ಬಂದು ನಿಮಗೆ 12 grams ಅರೌಂಡ್ ಸಿಗುತ್ತೆ. ನೀವು ಇನ್ನೂ ಬೇಕಾದ ಜಾಸ್ತಿ ಕೂಡ ಮಾಡಿಸ್ಕೋಬಹುದು, ಆದರೆ 10 ಒಳಗಡೆ ಅಷ್ಟೇನಾಗಲ್ಲ, 10 ಮೇಲೆ ಆಗುತ್ತೆ ಇದು, ಡಾಲರ್ ಎಲ್ಲ ಸೇರಿದ್ರೆ. ತುಂಬ ಚೆನ್ನಾಗಿದೆ ಡಿಸೈನ್. ಆ್ಯಂಡ್ ಇವಾಗ ನಾನು ಫ್ರೆಶಪ್ ಆಗಿದೆ. ಸೊ ಚೈನ್ ಡಿಸೈನ್ ತೋರಿಸಿದ್ದೀನಿ. ಸೊ ಇಷ್ಟ ಆದರೆ ಖಂಡಿತ ನೀವು ಟ್ರೈ ಮಾಡಿ. ಸೊ ಪೂಜೆ ಎಲ್ಲ ಆದಮೇಲೆ ಸೊ ತಲೆಯೆಲ್ಲ ನೀಟಾಗಿ ಒಣಗಿಸೋದು, ಸೊ ತಲೆಯೆಲ್ಲ ಬಚ್ಕೋಬೇಕಿತ್ತು. ಸೊ ಆಲ್ರೆಡಿ ಹೇಳ್ದಾಗಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಇದ್ದು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಸೊ ತಲೆ ಸಿಗ್ಬಿಡಿಸೋದು ನನಗೆ ಸಿಂಪಲ್, ಬಿಕಾಸ್ ನಂದು ಕೂಲು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಬೇಗನೆ ಡ್ರೈ ಕೂಡ ಆಗುತ್ತೆ, ಬೇಗ ಕೂಡ ಬಿಡಿಸ್ಕೋಬಹುದು. ಸೊ ನೀಟಾಗಿ ರೆಡಿ ಆಗಿಬಿಟ್ಟೆ ನಾನು ಫ್ರೆಶಪ್ ಆಗಿ. ಸೊ ಅವರು ಅಷ್ಟರಲ್ಲಿ ಸ್ನಾನ ಮಾಡೋಕ್ಕೆ ಹೊರಟಿದ್ರು. ನೆಕ್ಸ್ಟ್ ನಾನು ಹೋಗೋದೆ ಕಾಫಿಗೆ. ಸೊ ಅಲ್ಲಿ ಮಾರ್ನಿಂಗ್ ಒಂದು ಬ್ಯೂಟಿಫುಲ್ ಕಾಫಿ ಮಾಡ್ಕೋತೀನಿ ನಾನು. ಸೊ ಬ್ಯೂಟಿಫುಲ್ ಆಗಿರೋ ಕಾಫಿಗಿಲ್ಲದೆ ನನ್ನ ಡೇ ವಿಲ್ ನಾಟ್ ಸ್ಟಾರ್ಟೆಡ್ ಅಂತ ಹೇಳ್ಬೋದು, ಬಿಕಾಸ್ ನಾನೊಂದು ಹಾಟ್ ವಾಟರ್ ಕುಡಿದು ನೆಕ್ಸ್ಟ್ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಜೊತೆ ಕಾಫಿ ಇರಲೇಬೇಕು. ವಿ ಆರ್ ಕಾಫಿ ಲವರ್ ಆ್ಯಂಡ್ ಆಲ್ಸೋ ಟೀ ಲವರ್. ನಾವಿಬ್ಬರು ಕೂಡ ಟೀ ಲವರ್ ಆ್ಯಂಡ್ ಕಾಫಿ ಲವರ್. ಅರ್ಲಿ ಮಾರ್ನಿಂಗ್ ಇಬ್ಬರಿಗೂ ಕಾಫಿ ಟೀ ಇರಲೇಬೇಕು. ಆ್ಯಂಡ್ ಡೆಫಿನೆಟ್ಲಿ ನಾನು ಮಿಸ್ ಮಾಡಲ್ಲ ಎವ್ರಿ ಡೇ. ಸೊ ಎವ್ರಿ ಡೇ ಫಸ್ಟ್ ನಾನು ಹಾಟ್ ವಾಟರ್ನ ಕುಡಿದೆ, ನಂತರ ತೊಗೊಳ್ಳೋದು. ಸೊ ಕಾಫಿ ಎಲ್ಲ ಕುಡಿದ ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಸೊ ಅದು ಡ್ರೈ ಕೂಡ ಆಗಿತ್ತು. ಅದನ್ನೆಲ್ಲ ಒಣಗಾಕಿ ಕೂಡ ಬಂದೆ. ಅದು ನಂಗೆ ತುಂಬ ಅಂದರೆ ವಾಷಿಂಗ್ ಮಿಷಿನ್ ಒಂದು 1 hour ಟೈಮ್ ತೊಗೊಳುತ್ತೆ ವಾಶ್ ಮಾಡೋಕ್ಕೆ. ಸೊ ಹಾಗಾಗಿ ಆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಬಿಟ್ಟು ನಾನು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದೊಂದಾಗಿ ಎಲ್ಲ ಕೂಡ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಯರ್ ಸೊ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ ನನಗೆ. ಅರ್ಲಿ ಮಾರ್ನಿಂಗ್ ತುಂಬಾ ಕೆಲಸ ಇರುತ್ತೆ. ಸೊ ಎವ್ರಿ ಡೇ ಇರುತ್ತೆ ನನ್ನ ಡೈಲಿ ರುಟೀನಲ್ಲಿ. ನಿಮ್ಗೆ ಹಾಕ್ತೀನಿ ಹೀಗಿರುತ್ತೆ ನನ್ನ ರುಟೀನ್ ಅಂತ ವರ್ಕ್ ಅಂತ.
ಸೊ ನಾನು ಅದನ್ನು ವಾಷಿಂಗ್ ಮಿಷಿನ್ ಬಟ್ಟೆನ ತೊಗೊಂಡು ಹೋಗೋಣ ಆಗ್ತಾ ಇದ್ದೀನಿ. ಆ್ಯಂಡ್ ಅವರು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಸೊ ಅವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಶುಕ್ರವಾರದ ಪೂಜೆ ಬ್ಲಾಗ್ ಎಂಡ್ ಆಗುತ್ತೆ, ಬಟ್ ನನ್ನ ಡೈಲಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಮರಿ.